ಎಸ್, ಐಪಿಎಲ್ ಪ್ರಿಯರಿಗೆ ಸಿಹಿ ಸುದ್ದಿಯೊಂದು ಇದೀಗ ಬಂದಿದೆ. ಕೊರೋನಾ ಎಫೆಕ್ಟ್ನಿಂದಾಗಿ ಅರ್ಧಕ್ಕೆ ನಿಂತಿದ್ದ ಐಪಿಎಲ್ ಟೂರ್ನಿಯನ್ನು ಆಯೋಜನೆ ಮಾಡಲು ಬಿಸಿಸಿಐ ಇದೀಗ ಬ್ಲೂ ಪ್ರಿಂಟ್ ಒಂದನ್ನು ತಯಾರಿ ಮಾಡಿಕೊಂಡಿದೆ. ಆ ಮೂಲಕ ಡೇಟ್ ಫಿಕ್ಸ್ ಕೂಡ ಮಾಡಿಕೊಂಡಿದೆ. ಹೌದು, ಸದ್ಯ ಐಪಿಎಲ್ ಟೂರ್ನಿ ನಡೆಸುವ ವಿಚಾರದಲ್ಲಿ ತುಂಬಾನೇ ತಲೆಪಡಿಸಿಕೊಂಡಿದ್ದ ಬಿಸಿಸಿಐ ಇದೀಗ ನಿರ್ಧಾರಕ್ಕೆ ಬಂದಿದ್ದು, ಮೇ 29ರಂದು ನಡೆಯಲಿರುವ ಮಹತ್ವದ ಸಭೆಯಲ್ಲಿ ಒಮ್ಮತದಿಂದ ತೀರ್ಮಾನ ಮಾಡಲು ತಯಾರಿಯನ್ನು ಮಾಡಿಕೊಂಡಿದೆ. ಐಪಿಎಲ್ ಉಳಿದ ಪಂದ್ಯಗಳನ್ನು ಜೂನ್ ತಿಂಗಳಿನಲ್ಲಿ ನಡೆಸಲಾಗುತ್ತದೆ. ಇಂಗ್ಲೆಂಡ್ ಅಥವಾ ಶ್ರೀಲಂಕಾದಲ್ಲಿ ನಡೆಸೋದು ಅನ್ನೋ ಲೆಕ್ಕಾಚಾರದಲ್ಲಿ ಇದೆ ಅನ್ನೋ ಮಾತುಗಳು ಬಿಸಿಸಿಐ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಇದೀಗ ಈ ಎಲ್ಲ ಲೆಕ್ಕಾಚಾರಗಳಿಗೂ ಉತ್ತರ ಸಿಕ್ಕಿದ್ದು, ಬಿಸಿಸಿಐ ಮೂಲಗಳ ಮಾಹಿತಿ ಪ್ರಕಾರ ಐಪಿಎಲ್ ಉಳಿದ ಪಂದ್ಯಗಳನ್ನು ನಡೆಸಲು ಸ್ಥಳ ಮತ್ತು ದಿನಾಂಕ ಫೈನಲ್ ಆಗಿದೆಯಂತೆ. ಬಿಸಿಸಿಐ ಮೂಲಗಳ ಪ್ರಕಾರ ಸೆಪ್ಟೆಂಬರ್ 15ರಿಂದ ಐಪಿಎಲ್ ಉಳಿದ ಪಂದ್ಯಗಳು ಶುರುವಾಗಲಿದ್ದು, ಅಕ್ಟೋಬರ್ 15ರವರೆಗೆ ಐಪಿಎಲ್ ಅನ್ನು ಆಯೋಜನೆ ಮಾಡಲು ಬಿಸಿಸಿಐ ತಯಾರಿಯನ್ನು ಮಾಡಿಕೊಂಡಿದೆಯಂತೆ. ಕಳೆದ ಬಾರಿಯ ರೀತಿಯಲ್ಲಿಯೇ ಯುಎಇಯಲ್ಲಿ ಉಳಿದ ಐಪಿಎಲ್ ಪಂದ್ಯಗಳನ್ನು ಎಲ್ಲ ಸುರಕ್ಷತೆಯ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಆಯೋಜನೆ ಮಾಡಲು ಬಿಸಿಸಿಐ ತಯಾರಿಯನ್ನು ಮಾಡಿಕೊಂಡಿದ್ದು, ಮೇ 29ರಂದು ನಡೆಯುವ ಸಭೆಯಲ್ಲಿ ಇದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುವುದು. ಒಟ್ಟಿನಲ್ಲಿ ಯಾವಾಗ ಐಪಿಎಲ್ ಉಳಿದ ಪಂದ್ಯಗಳನ್ನು ಬಿಸಿಸಿಐ ಆಯೋಜನೆ ಮಾಡಲಿದೆ ಅನ್ನೋ ಕುತೂಹಲದಲ್ಲಿ ಇದ್ದ ಕ್ರಿಕೆಟ್ ಪ್ರಿಯರಿಗೆ ಇದೀಗ ಸಿಹಿ ಸುದ್ದಿ ಸಿಕ್ಕಿದ್ದು, ಮೇ 29ರಂದು ಅಧಿಕೃತ ಮಾಹಿತಿ ಹೊರಬರೋದು ಮಾತ್ರ ಬಾಕಿ ಇದೆ.